ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಬಂಧನ ಸನ್ನಿಹಿತ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನಾಗೇಂದ್ರ ಅರೆಸ್ಟ್ ಮಾಡೋದು ಫಿಕ್ಸ್ ಹಾಗಾದ್ರೆ, ಬಿಕಾಸ್ ಅವರ ಪಿ ಎನ್ ಅನ್ನ ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ. ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಶಾಂತಿನಗರದಲ್ಲಿರುವಂತ ಇಡಿ ಕಚೇರಿಯಲ್ಲಿ. ಈಗಾಗಲೇ ನಾಗೇಂದ್ರ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇತ್ತು. ಸತತ 8 ಗಂಟೆಗಳಿಂದಲೂ ಕೂಡ ದಾಖಲೆಯ ಪರಿಶೀಲನೆ ಆಗ್ತದೆ. ಒಂದು ತಂಡ ನಾಗೇಂದ್ರ ಪಿ ಎನ್ ಅನ್ನ ಕರ್ಕೊಂಡು ಹೋಗಿರುವಂಥದ್ದು, ಮತ್ತೊಂದು ತಂಡ ಅಲ್ಲೇ ಪರಿಶೀಲನೆಯನ್ನ ಮುಂದುವರಿಸಿದೆ. ನಾಗೇಂದ್ರ ಜೊತೆಗೆ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗಿರುವಂಥದ್ದು. ಸೊ ಹೀಗಾಗಿ ಇವರಿಬ್ಬರ ಏನಾದರೂ ಬಂಧನ ಆಗಿದ್ದೇ ಆದರೆ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗಲಿದೆ. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ಬಿಜೆಪಿಯ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಅದೇ ವಿಚಾರಗಳು ಕೇವಲ 1 ವರ್ಷದಲ್ಲಿ ಕಾಂಗ್ರೆಸ್ ಅನ್ನ ಕಾಡತೊಡಗಿದವೆ. ಮತ್ತೊಮ್ಮೆ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳಿದ್ವು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಮತ್ತೊಮ್ಮೆ ಅದೇ ರೀತಿಯಾದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ. ಸ್ಪೆಷಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವ್ರಿಗಂತೂ ಭಾರಿ ಮುಜುಗರದ ಸಂದೇಶ ಇದು. ರಾಷ್ಟ್ರ ಮಟ್ಟದಲ್ಲಿ ಫೇಸ್ ಮಾಡಬೇಕಾಗಿದೆ ಕಾಂಗ್ರೆಸ್. ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್, ಹಾಗೆ ನಮ್ಮ ಪ್ರತಿನಿಧಿ ಆಶಿಕ್, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲೇದಾಗಿ ಚಿದಾನ್ ಪಟೇಲ್, ಇಲ್ಲಿ ನೋಡೋದಾದ್ರೆ ನಾಗೇಂದ್ರ ಮತ್ತೆ ಇಲ್ಲಿ ದದ್ದಲ್ ಇಬ್ಬರು ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಕಸ್ಮಾತ್ ಅರೆಸ್ಟ್ ಆಗಿದ್ದೆ ಆದರೆ ಇದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ತಂದೊಡ್ಲಿರುವಂಥದ್ದು. ಒಂದು ದಲಿತಾಸ್ತ್ರ, ಮತ್ತೊಂದು ಕಡೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಮುಳುಗ್ತಾ ಇದೆ ನೋಡಿ ಅನ್ನುವಂಥದ್ರ ಬಗ್ಗೆ ಒಂದು ಸಂದೇಶ ಪಾಸ್ ಮಾಡಲಿಕ್ಕೆ ಬಿಜೆಪಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗುತ್ತಿದೆ. ಪೃಥ್ವಿ, ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಂಡಿರತಕ್ಕಂಥದ್ದು. ಇದೀಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿರುವಂಥದ್ದು. ಇದು ಸಂಜೆ ಒಳಗಡೆ ಇವತ್ತು ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮಾಹಿತಿಯನ್ನ ಕೊಟ್ಟ ನಂತರ ಅವರನ್ನ ಬಹುತೇಕ ಇವತ್ತೇ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇವತ್ತು ಅರೆಸ್ಟ್ ಮಾಡಿದ್ರೆ ಕೋರ್ಟಿಗೆ ಹಾಜರುಪಡಿಸಿ ಮತ್ತಷ್ಟು ವಿಚಾರಣೆಗೆ ಅವರನ್ನ ಮತ್ತಷ್ಟು ಕಾಲಾವಕಾಶವನ್ನು ಪಡೆದುಕೊಳ್ಳಲಿದ್ದಾರೆ. ಈ ಎಲ್ಲದರೂ ಕೂಡ ದದ್ದಲ್ರವರ ವಿಚಾರಣೆ ಕೂಡ ನಡೆಯುತ್ತಿರುವಂಥದ್ದು, ದದ್ದಲ್ರವರು ಕೂಡ ಬಂಧಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಕಳೆದ 1 ವಾರದಿಂದಲೂ ಕೂಡ ಜಾರಿ ನಿರ್ದೇಶನದ ಅಧಿಕಾರಿಗಳು ಒಂದಷ್ಟು ಡಿಜಿಟಲ್ ದಾಖಲಾತಿಗಳನ್ನು ಕಲೆಕ್ಟ್ ಅನ್ನು ಮಾಡ್ತಿದ್ರು. ಕಳೆದ 3 ದಿನಗಳಿಂದಲೂ ಕೂಡ ಬೆಂಗಳೂರಿನ MG ರಸ್ತೆಯಲ್ಲಿ ಇರತಕ್ಕಂಥ ಯೂನಿಯನ್ ಬ್ಯಾಂಕ್ ಕಚೇರಿಯಲ್ಲಿ ಒಂದಷ್ಟು ಹಣ ವರ್ಗಾವಣೆ ಸಂಬಂಧಪಟ್ಟಕ್ಕೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಪ್ರಮುಖವಾಗಿ ನಾಗೇಂದ್ರ ಅವರು ಅತ್ಯಾಪ್ತ ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ ಅವರು ಇಡೀ ಪ್ರಕರಣದ ಪ್ರಮುಖ ರೂವಾರಿ ಅಂತ ಹೇಳಲಾಗ್ತದೆ. ಹಾಗಾಗಿ ನೆಕ್ಕುಂಟಿ ನಾಗರಾಜ್ ಅವರು ಈ ಹಿಂದೆ ಶ್ರೀರಾಮುಲುರವರು ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಆತ್ಮೀಯರಾಗಿದ್ರು. ಅದಾದ ಬಳಿಕ ಈ ಸರ್ಕಾರ ಬಂದ ನಂತರ ನಾಗೇಂದ್ರ ಅವರಿಗೆ ಅತ್ಯಾಪ್ತರಾಗಿದ್ರು. ಯಾಕಂತ ಹೇಳಿದ್ರೆ ಅವರು ಬಳ್ಳಾರಿ ಜಿಲ್ಲೆಯವರು. ಹಾಗಾಗಿ ನೆಕ್ಕುಂಟಿ ನಾಗರಾಜ್ ಮುಖಾಂತರ ಹೈದರಾಬಾದ್ನ ಅನೇಕ ಫೈನಾನ್ಸ್ ಕಂಪನಿಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮತ್ತು ಅಲ್ಲಿನ ಬಂಧನ್ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು, ಆ ಹಣ ಬೇರೆ ಬೇರೆ ಕಡೆ ವಿನಿಯೋಗ ಆಗಿರತಕ್ಕಂಥದ್ದು. ನೆಕ್ಕುಂಟಿ ನಾಗರಾಜ್ ಮುಖಾಂತರ ಬಿ ನಾಗೇಂದ್ರ ಅವರು ಹಲವಾರು ಷೇರ್ ಕಂಪನಿಗಳು ತಮ್ಮ ಹಣವನ್ನು ತೊಡಗಿಸಿದ್ದಾರೆ ಮತ್ತು ಚಿತ್ರದುರ್ಗ ಮತ್ತು ಆಸುಪಾಸಿನಲ್ಲಿ ಎಕರೆಗಟ್ಟಲೆ ಜಮೀನನ್ನು ತೆಗೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಜೊತೆಗೆ ಇಡೀ ಪ್ರಕರಣದ ಹಗರಣದಲ್ಲಿ ಕೆಲವೊಂದು ಕಡೆ ಪರೋಕ್ಷವಾಗಿ ನಾಗೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ ಮತ್ತು ಪಾಲುದಾರರೆಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಇದಕ್ಕೆಲ್ಲ ದಾಖಲೆಗಳನ್ನು ಕೂಡ ಇದೀಗ ಇಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸತ್ತವಾಗಿ 4 ಗಂಟೆಗಳ ಕಾಲ ತಪಾಸಣೆ ಮತ್ತು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ನಾಗೇಂದ್ರ ಒಂದಷ್ಟು ಅನುಮಾನವಾಗಿ ವ್ಯಕ್ತಪಡಿಸಿದ್ರು ಮತ್ತು ಇಡಿಯ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಡಲಿಲ್ಲ. ನಂಗಿರುವಂತಹ ಕುತೂಹಲ ಅಂದ್ರೆ, ಈಗ 18 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ದದ್ದಲ್ ಅವರ ಬೆಂಗಳೂರು ನಿವಾಸ, ರಾಯಚೂರಿನ ನಿವಾಸ, ಮತ್ತೊಂದ್ ಕಡೆ ನಾಗೇಂದ್ರ ಅವರ ಬೆಂಗಳೂರಿನ ನಿವಾಸ, ಹಾಗೆ ಬಳ್ಳಾರಿಯ ನಿವಾಸದ ಮೇಲೆಲ್ಲ ದಾಳಿಯನ್ನು ಮಾಡಲಾಗಿದೆಯಲ್ಲ, ಇದು ಕಾಂಗ್ರೆಸ್ಗೆ ಸಹಜವಾಗಿ ಮುಜುಗರ ತರುತ್ತೆ. ಹೌದು, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲಿದ್ದಾರೆ, ಯಾವ ರೀತಿಯಾಗಿ ಅವರಿಗೆ ಆತಂಕ ಎದುರಾಗಿದೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ಸಿದ್ದರಾಮಯ್ಯನವರು? ಸದ್ಯ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಮಾಜಿ ಗೃಹ ಸಚಿವರು ಮತ್ತು ಹಾಲಿ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಈಗಾಗಲೇ ರಿಯಾಕ್ಟ್ ಮಾಡಿರುವಂಥದ್ದು ಮತ್ತು ಈ ಪ್ರಕರಣ ಸಂಬಂಧಪಟ್ಟಿಗೆ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸದ್ಯ ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸದಲ್ಲಿ ಇರತಕ್ಕಂಥದ್ದು ಮತ್ತು DK ಶಿವಕುಮಾರ್ ಅವರು ಕೂಡ ಹಲವಾರು ಸ್ಥಳೀಯ ಕಾರ್ಯಕ್ರಮದಲ್ಲಿ ಇರತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶರತ್ ಚಂದ್ರ ಬಳಿ ಇಡೀ ಪ್ರಕರಣದ ಸಂಬಂಧಪಟ್ಟಾಗಿ ಮತ್ತು ಬೆಳಗ್ಗಿನಿಂದ ಕೂಡ ಇಡಿ ಆಗಿರತಕ್ಕಂಥ ದಾಳಿಯ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಅತ್ಯಂತ ಅಧಿಕಾರ
ಅಧಿಕಾರಿಗಳ ಮುಖಾಂತರ ಇಡೀ ದಾಳಿಗೆ ಸಂಬಂಧಪಟ್ಟಕ್ಕೆ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ ಒಟ್ಟಾರೆ ಇಡೀ ಪ್ರಕರಣ ಎಲ್ಲೊಂದು ಕಡೆ ಸರ್ಕಾರವನ್ನ ಭ್ರಷ್ಟಾಚಾರದ ಸುಳಿಗೆ ಸಿಲುಕಿಸಿರುವಂತದ್ದು ಯಾವ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಸಮರ ಸಾರಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ಇದೀಗ ತಾನು ಕೂಡ ಭ್ರಷ್ಟಾಚಾರದ ಅಣ್ಣತಮ್ಮ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಪ್ರಮುಖವಾಗಿ ನೋಡ್ತಾ ಇದ್ವಿ ದದ್ದಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸುವುದಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಬೆಂಗಳೂರಿನ ನಿವಾಸ, ಹಾಗೆ ರಾಯಚೂರಿನಲ್ಲಿರುವಂಥ ನಿವಾಸ, ಅದರ ಜೊತೆಗೆ ಶಾಸಕರ ಭವನದಲ್ಲಿರುವಂಥ ಅವರ ಕೊಠಡಿ 539 ನಂಬರ್, ಶಾಸಕರ ಭವನದಲ್ಲಿರುವಂಥ 4ನೇ ಫ್ಲೋರ್ನಲ್ಲಿರುವಂಥ 539 ನಂಬರ್ನ ಕೊಠಡಿಯಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಅಲ್ಲೂ ಕೂಡ ಅಲ್ಲಿದ್ದಂಥ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲಾಗಿದೆ. ಈಗ ದದ್ದಲ್ ಅವರಿಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಅವರ ಮನೆಯಲ್ಲೂ ಕೂಡ ತಲಾಶ್ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹಲವು ದಾಖಲೆ ಮುಂದಿಟ್ಟು ದದ್ದಲ್ಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆಯಂತೆ. ಸತತ 8 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ದದ್ದಲ್ ಅವರನ್ನ ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇರುವಂಥದ್ದು ಕಾದ್ ನೋಡ್ಬೇಕು. ಬಿಕಾಸ್ ಇವರ ಪಿ ಎ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದೆ. ಇವರ ಪಿ ಎ 50 ಲಕ್ಷವನ್ನ ಇಸ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಬಸನಗೌಡ ದದ್ದಲ್ ಅವರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಇಸ್ಕೊಳ್ಳಲಾಗಿತ್ತಾ, ಅಥವಾ ಆತನೇ ಏನಾದರೂ ದುಡ್ಡನ್ನು ಇಸ್ಕೊಂಡಿರುವಂಥದ್ದ? ಈ ಒಂದು ಕಾರಣಕ್ಕೋಸ್ಕರ ಬಸನಗೌಡ ದದ್ದಲ್ಗೂ ಕೂಡ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಬಿಕಾಸ್ ಆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಕಾರಣಕ್ಕೋಸ್ಕರ ಇವ್ರಿಗೆ ಯಾವುದೇ ಮಾಹಿತಿನೇ ಇರಲಿಲ್ವಾ? ಹಾಗಾದರೆ ಇಷ್ಟೆಲ್ಲ ದೊಡ್ಡ ಹಗರಣ ನಡೀತಾ ಇದೆ, ಇಷ್ಟೆಲ್ಲ ಕೋಟಿ ಕೋಟಿ ಹಣವನ್ನು ಬೇರೆ ಬೇರೆ ಅಕ್ರಮವಾಗಿ ಅಕೌಂಟ್ಗಳಿಗೆ ಹಾಕಲಾಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅದ್ರ ಬಗ್ಗೆ ಜ್ಞಾನ ಇರಲಿಲ್ವಾ, ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ವಾ, ಅದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಡ್ಕೊಳ್ತವೆ. ಸೊ ಹೀಗಾಗಿ ಅದು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಇವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆಯಲ್ಲ, ಕಾದ್ ನೋಡೋಣ. ಮೋಸ್ಟ್ ಪ್ರಾಬಲಿ ದದ್ದಲ್ ಅವರನ್ನ ಏನಾದರೂ ವಶಕ್ಕೆ ಪಡೆಯಲಾಗುತ್ತಾ, ಅಥವಾ ಇವರ ಪಿ ಎನ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ನಂತರ ಅದು ಕಂಟಕವಾಗಿ ಪರಿಣಮಿಸುತ್ತಾ ಬಸನಗೌಡ ದದ್ದಲ್ ಅವರಿಗೆ ಅಂತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ದದ್ದಲ್ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಸತತವಾಗಿ 8 ಗಂಟೆಗಳಿಂದ ಪರಿಶೀಲನೆ ಯಾವ ರೀತಿಯಾಗಿ ನಡೀತಾ ಇದೆ, ಏನಾದರೂ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ? ಹೌದು ಪೃಥ್ವಿ, ಈ ಒಂದು ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸವನಗೌಡ ದದ್ದಲ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಅದೀಗ ನಿರಂತರವಾಗಿ ಮುಂದುವರೆದಿರುವಂತದ್ದು. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಆರಂಭ ಮಾಡಿದ್ರು, ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅಂದ್ರೆ ಈ ಒಂದು ನಿಗಮದ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದು ಹೇಳಿಕೆಯ ಮೇಲೆಗೆ ಇದೀಗ ಇಡಿ ದಾಳಿ ನಡೆದಿರುವಂತದ್ದು. ಮುಖ್ಯವಾಗಿ ಈ ಒಂದು ನಿಗಮದ ಎಂಡಿ ಆಗಿರುವಂತಹ ಪದ್ಮನಾಭ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ ಅದು ಇಡಿಯನ್ನ ಈ ಒಂದು ಪ್ರಕರಣಕ್ಕೆ ಒಂದು ಎಂಟ್ರಿ ಮಾಡುವಂತೆ ಮಾಡಿದೆ. ಆತ ಹೇಳುವಂತ ಪ್ರಕಾರ ಈ ಒಂದು ಪ್ರಕರಣದಲ್ಲಿ 50 ಲಕ್ಷ ರೂಪಾಯಿಯನ್ನ ಶಾಸಕ ದದ್ದಲ್ ಅವರ ಆಪ್ತ ಸಹಾಯಕರ ಕೈಗೆ ನಾನು ಕೊಟ್ಟಿದ್ದೆ ಅನ್ನುವಂತ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಆಧಾರವಾಗಿಟ್ಕೊಂಡು ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಕೇವಲ ಬೆಂಗಳೂರು ನಿವಾಸದಲ್ಲಿ ಮಾತ್ರ ಅಲ್ಲ, ಇವರಿಗೆ ಸೇರಿರುವಂತಹ ರಾಯಚೂರು ನಿವಾಸದಲ್ಲಿ ಮತ್ತು ಇವರ ಸರ್ಕಾರದಿಂದ ಅಧಿಕೃತವಾಗಿ ಸಿಕ್ಕಿರುವಂತಹ ತಮ್ಮ ಭವನದಲ್ಲೂ ಕೂಡ ಶಾಸಕರ ಭವನದ ಇವರ ಕೊಠಡಿಯಲ್ಲೂ ಕೂಡ ಇದೀಗ ಇಡಿ ಅಧಿಕಾರಿಗಳು ತಲಾಶನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಒಂದು ಪ್ರಕರಣದಲ್ಲಿ 94.70 ಕೋಟಿ ರೂಪಾಯಿ ಏನು ಹಣ ಅಕ್ರಮವಾಗಿ ಏನು ವರ್ಗಾವಣೆ ಆಗಿರುವಂತದ್ದು. ಸೊ ಇದನ್ನ ಪಿಎಂಎಲ್ ಅಂದ್ರೆ ಮನಿ ಲಾಂಡ್ರಿ ಆಕ್ಟ್ ಅಂಡರ್ ಅಲ್ಲಿ ತನಿಖೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಇದೀಗ ಮುಂದಾಗ್ತಾ ಇರುವಂತದ್ದು. ಕೇವಲ ಈ ಒಂದು ದದ್ದಲ್ ನಿವಾಸ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಇದೇ ರೀತಿ ನಾಗೇಂದ್ರ ಅಂದ್ರೆ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂತದ್ದು. ಅಂದ್ರೆ ಈ ಒಂದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿರುವಂತಹ ಟರ್ನ್ ಓವರ್ ಆಗಿದೆ ಅನ್ನುವಂಥದ್ದು ಮತ್ತು ಇವರ ಗಮನಕ್ಕಿತ್ತ ಅನ್ನುವಂಥದ್ದು ಅಂದ್ರೆ ಈಗಾಗಲೇ ಸಚಿವ ನಾಗೇಂದ್ರ ಇರ್ಬೋದು ಮತ್ತೆ ಅಧ್ಯಕ್ಷರಾಗಿರುವಂತಹ ಬಸವನಗೌಡ ದದ್ದಲ್ ಇರ್ಬೋದು, ಇಬ್ಬರ ಸಹಾಯಕ ಆಪ್ತರ ಮೇಲೂ ಕೂಡ ಅಧಿಕಾರಿಗಳು ನೇರವಾಗಿ ಆರೋಪ ಮಾಡಿರುವಂತದ್ದು. ಈಗಾಗಲೇ ನಾಗೇಂದ್ರ ಅವರ ಆಪ್ತ ಸಹಾಯಕನನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು ಮತ್ತೆ ತನಿಖೆಯನ್ನು ಕೂಡ ಮುಂದುವರೆಸಿರುವಂತದ್ದು. ಹೀಗಾಗಿ ಈ ಇಬ್ಬರು ಆಪ್ತ ಸಹಾಯಕರಿಗೆ ಎಲ್ಲಾ ಮಾಹಿತಿ ಗೊತ್ತಿತ್ತು, ಇವರ ಹೆಸರನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇವರನ್ನ ಕಂಟ್ರೋಲ್ ಮಾಡುವಂತ ಇವರ ಅಂದ್ರೆ ನಾಗೇಂದ್ರ ಇರ್ಬೋದು ದದ್ದಲ್ ಇರ್ಬೋದು ಇವರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಒಂದು 94.70 ಕೋಟಿ ಹಣ ಏನು ಬೇರೆ ಬೇರೆ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅದರ ಸಂಬಂಧ ಇದೀಗ ಏನು ದದ್ದಲ್ಗೂ ಕೂಡ ಪ್ರಶ್ನೆಗಳ ಸುರಿಮಳೆ
ಸುರಿಮಳೆಯನ್ನು ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಏನು SIT ಇರಬಹುದು, ಆ ಕಡೆಯಿಂದ ಏನು CBI ಇರಬಹುದು, ಎರಡು ಕಡೆಯಿಂದಲೂ ಕೂಡ ಎರಡು ದಿಕ್ಕಿನಿಂದಲೂ ಕೂಡ ಏನು ಪ್ರಕರಣ ತನಿಖೆ ಆಗ್ತಾ ಇರುವಂತ ಹೊತ್ತಲ್ಲಿ ಈ ಒಂದು ಪ್ರಕರಣದ ತನಿಖೆಗೆ ED ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು, ಇದು ಆ ಇಡೀ ರಾಜ್ಯ ರಾಜಕೀಯದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಕೂಡ ಇದೆ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.